ಬಿಜೆಪಿ ಬಿಡುವ ನನ್ನ ನಿರ್ಧಾರ ಅಚಲ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನು ನೀಡಿದ್ದಾರೆ. ನಾಳೆ ನಾನು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ಇಂದು ರಾತ್ರಿ ಬೆಂಗಳೂರಿಗೆ ಹೋಗಿ ನಾಳೆ ರಾಜೀನಾಮೆಯನ್ನು ಕೊಡ್ತೀನಿ ಎನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಬೆಳಗ್ಗೆ ಪಕ್ಷದ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ಮಧ್ಯಾಹ್ನ ಸಭಾಪತಿಯನ್ನು ಭೇಟಿ ಮಾಡಿ ಎಂಎಲ್ಸಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತೀನಿ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಲಕ್ಷ್ಮಣ್ ಸವದಿಯವರನ್ನು ಹಾಗಾದರೆ ಪಕ್ಷದ ವರಿಷ್ಠರು ಭೇಟಿಯಾಗಿರುವ ಅಥವಾ ಮಾತುಕತೆಯನ್ನು ನಡೆಸಿಲ್ವಾ? ಸ್ವತಃ ಲಕ್ಷ್ಮಣ ಸವದಿಯವರು ಬಿಜೆಪಿಯ ಹಿರಿಯ ನಾಯಕರುಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರಾ ಇಲ್ವಾ, ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ನೀಡಿಲ್ಲ. ಆದರೆ ಬಿಜೆಪಿ ಬಿಡುವ ನಿರ್ಧಾರ ಅಚಲ ಅನ್ನುವ ಮಾತನ್ನು ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಸ್ಥಾನ ಅಥವಾ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನೇನು ಕೇಳಿದ್ದೆ ಇಲ್ಲ. ನನ್ನನ್ನು ಏನೋ ಗುರುತಿಸಿ ಕೊಟ್ರೆ ಕೊಟ್ಟ ಮೇಲೆ ತೆಗೆದ್ರಿ ಅಕ್ಕ, ನನ್ನಿಂದ ಏನು ಅಪರಾಧ ಆಗಿತ್ತು? ಏನು ದ್ರೋಹ ಮಾಡಿದ್ನಾ? ಏನು ಕಳ್ತನ ಮಾಡಿದ್ನಾ? ಯಾರಾದರೂ ಸರಗಿ ಜಗ್ಗಿನ್ಯಾ? ಏನು ಯಾವುದಾದ್ರೂ ರೇಪ್ ಮಾಡಿದ್ನಾ? ಏನು ಮಾಡಿದ್ ನಾನು? ಏನಾದರೂ ನಾನು ಭ್ರಷ್ಟಾಚಾರದೊಳಗೆ ಏನಾದರೂ ಸಿಕ್ಕೊಂಡಿದ್ನಾ? ತೆಗೆದ್ರಿ ಯಾಕಪ್ಪ, ಆಯ್ತು ಬಿಡು. ತೆಗಿ ಮುಂದಾದರೂ ಸೌಜನ್ಯಕ್ಕೆ ಕರೆದು ಲಕ್ಷ್ಮಣ ಸವದಿ ನೀನು ಬಾರ್ ಆಗಿದೆಯಪ್ಪ, ಅನಿವಾರ್ಯ ಆಗಿದೆ, ನೀನು ತೆಗಿಬೇಕಾಗಿದೆ, ತೆಗೆದು ಬೇರೆಯವ್ರು ಕೊಡಬೇಕಾಗಿರೋದು, ಪಕ್ಷಕ್ಕಾಗಿ ನೀನು ತ್ಯಾಗ ಮಾಡು ಅಂತ ಹೇಳಿದರೆ ಹೇಳಿ ತೆಗೆದಿದ್ರು ಕೂಡ ನಾನು ಸಂತೋಷದಿಂದ ಒಪ್ಕೋತಿದ್ನಲ್ಲ. ಅವಾಗೂ ದಿಢೀರನ್ನು ತೆಗೆದ್ರಲ್ಲ, ಕೊಟ್ರಕ ಮತ್ತೆ ತೆಗೆದ್ರಕ ಯಾವ ಅಪರಾಧದ ತೆಳಗಡೆ ನನ್ನನ್ನು ತೆಗೆದ್ರಿ ನೀವು? ಇರಲಿ, ಏನೋ ಪಕ್ಷಕ್ಕೆ ಒಂದು ಸ್ವಲ್ಪ ದಿವಸ ಕೊಟ್ಟಿದ್ರು, ಅದನ್ನು ಬಳಸ್ಕೊಂಡೆ ನಾನು, ರಾಜ್ಯದಲ್ಲಿ ಸುತ್ತಾಕಿದೆ, ರಾಜ್ಯದಲ್ಲಿ ಪಕ್ಷ ಕೆಲಸನೂ ಮಾಡಿದೆ, ಎಲ್ಲನೂ ಆಯಿತು. ಕೊನೆ ಪಕ್ಷದಲ್ಲಿ ನಾನು ನಿನ್ನ ಕೇಳಿದೆ, ನಿನ್ನನ್ನು ಒಂದು ನಿನ್ನ ಮೀಡಿಯಾದವ್ರು ತೊಗೊಂಡಿದ್ದಾರೆ, ತೊಗೊಂಡ್ಮೇಲೆ ನಿನ್ನ ಸಂಬಳ ಕೊಡ್ತಾರೆ, ನಿನ್ನ ಕೆಲಸಕ್ಕೆ ಹಚ್ತಾರೆ, ದಿಢೀರಂತ ನಿನಗೊಂದು ಹೇಳಿ ಫೋನ್ ಮಾಡ್ತಾರೆ, ಏನಂತೆ ನಿನ್ನ ಜಾಗಕ್ಕಿಂತವನು ತೊಗೊಂಡಿದ್ರೆ ನೀ ಗೆಟ್ ಔಟ್ ಅಂತಾರೆ. ಅವಾಗ ನಿನ್ನ ಕೇಳ್ತೀಯ, ಏನು ಮಾಡ್ತೀಯ? ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.